ಚಿನ್ನದ ನಾಡು ಕೋಲಾರದಲ್ಲಿ ಮತದಾನ ಬಹಿಷ್ಕಾರದ ಕೂಗು ಕೇಳಿಬಂದಿದೆ. ಕೋಲಾರ ತಾಲೂಕಿನ ಕೃಷ್ಣಾಪುರದ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತಗಟ್ಟೆಯನ್ನ ಬೇರೆ ಗ್ರಾಮಕ್ಕೆ ವರ್ಗಾಯಿಸಿದ್ದಕ್ಕೆ ಸಿಡಿಮಿಡಿಕೊಂಡಿದ್ದಾರೆ. ಮತದಾನ ಬಹಿಷ್ಕಾರಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಕೃಷ್ಣಾಪುರ ಗ್ರಾಮದ ಜನ. 360ಕ್ಕೂ ಹೆಚ್ಚು ಮತದಾರರನ್ನ ಹೊಂದಿರುವಂತಹ ಕೃಷ್ಣಾಪುರ ಗ್ರಾಮದಲ್ಲಿ ಮತಗಟ್ಟೆಯನ್ನ ಬೇರೆ ಕಡೆಗೆ ವರ್ಗಾಯಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಮತದಾರರ ಸಂಖ್ಯೆ ಕಡಿಮೆ ಇರುವಂತಹ ಕಾರಣಕ್ಕಾಗಿ ಮತಗಟ್ಟೆಯನ್ನ ಅಧಿಕಾರಿಗಳು ವರ್ಗಾವಣೆ ಮಾಡಿದ್ದಾರೆ. ಅಮ್ಮನಲ್ಲೂರು ಗ್ರಾಮಕ್ಕೆ ಮತಗಟ್ಟೆಯನ್ನ ಶಿಫ್ಟ್ ಮಾಡಿದ್ದಾರೆ. ಚುನಾವಣಾ ಆಯೋಗದಿಂದ ಈ ಕ್ರಮ ಆಗಿದೆ. 3 ಕಿಲೋಮೀಟರ್ ದೂರ ಇರುವಂತಹ ಅಮ್ಮನಲ್ಲೂರು ಗ್ರಾಮಕ್ಕೆ ಬಸ್ ಸೌಲಭ್ಯ ಇಲ್ಲ. ಬಿರು ಬಿಸಿಲಿನಲ್ಲಿ ಆ ಗ್ರಾಮಕ್ಕೆ ಹೋಗಿ ಮತದಾನ ಮಾಡೋಕ್ ಸಾಧ್ಯ ಇಲ್ಲ. ಕಳೆದ ಎಲ್ಲ ಚುನಾವಣೆಯಲ್ಲಿ ನಮ್ಮ ಗ್ರಾಮದಲ್ಲೇ ನಾವು ಮತದಾನ ಮಾಡಿದ್ದೀವಿ. ಹೀಗಾಗಿ ನಮ್ಮ ಗ್ರಾಮದಲ್ಲೇ ನೀವು ಮತಗಟ್ಟೆಯನ್ನ ಸ್ಥಾಪಿಸಬೇಕು ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ತಮ್ಮ ಗ್ರಾಮದಲ್ಲಿ ಯಾವುದೇ ಪಕ್ಷಗಳು ಪ್ರಚಾರ ಮಾಡುವಂತಿಲ್ಲ, ಕೃಷ್ಣಾಪುರ ಗ್ರಾಮಸ್ಥರು ಕೂಡ ಪ್ರಚಾರದಲ್ಲಿ ಭಾಗಿ ಆಗೋದಿಲ್ಲ ಅನ್ನುವಂತಹ ಘೋಷಣೆಯನ್ನ ಮಾಡಿದ್ದಾರೆ ಕೃಷ್ಣಾಪುರ ಗ್ರಾಮದ ಜನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.